ಅಕ್ಷರಶಃ ರಾಜ್ಯದಲ್ಲಿ ಬರಗಾಲ ಎದುರಾಗಿದೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಯಿತು, ಏನೆಲ್ಲ ಚರ್ಚೆಯನ್ನು ನಡೆಸಲಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ರಾಜ್ಯದ 195 ತಾಲೂಕುಗಳನ್ನ ಬರಪೀಡಿತ ಪ್ರದೇಶಗಳು ಅಂತ ಘೋಷಣೆ ಮಾಡಲಾಗಿದೆ. 230 ತಾಲೂಕುಗಳ ಪೈಕಿ ಇವತ್ತು ರಾಜ್ಯದಲ್ಲಿ 195 ತಾಲೂಕುಗಳು ಬರಪೀಡಿತ ಪ್ರದೇಶಗಳಂದ್ರೆ ಶೇಕಡ 75% ಇವತ್ತು ರಾಜ್ಯದಲ್ಲಿ ಬರಗಾಲ ಪೀಡಿತ ತಾಲೂಕುಗಳಾಗಿ ಈಗಾಗಲೇ ಘೋಷಣೆ ಆಗಿದೆ. ಅಂದ್ರೆ ಈ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಸಮೀಕ್ಷೆಯನ್ನು ನಡೆಸಲಾಗಿದೆ. ವಿಶೇಷವಾಗಿ ಅಲ್ಲೆಲ್ಲ ಕೂಡ ತಜ್ಞರು ಹೋಗಿ ಭೇಟಿ ಕೊಟ್ಟು ಸಮೀಕ್ಷೆಯನ್ನು ಕೂಡ ನಡೆಸಿರುವಂಥದ್ದು. ಹೀಗಾಗಿ ಇವತ್ತು ನಿನ್ನೆ ನಡೆದಂತ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನ 195 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ಬರಗಾಲದ ಸ್ಥಿತಿಯಿಂದ ಎಷ್ಟೆಲ್ಲ ನಷ್ಟವನ್ನ ಕಾಣ್ತಾ ಇದೆ ರಾಜ್ಯ ಅಂತ ನೋಡೋದಾದ್ರೆ, ನಿನ್ನೆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿರುವ ಪೈಕಿ ಇನ್ನು ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ನಿಧಿಗೆ ಏನು ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಗುರುತುಪಡಿಸಿರುವಂತಹ ಲೆಕ್ಕಾಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಬರಗಾಲದ ಸ್ಥಿತಿಯಿಂದ 30,432 ಕೋಟಿ ರೂಪಾಯಿ ನಷ್ಟ ರಾಜ್ಯಕ್ಕೆ ಆಗಲಿದೆ. ನೋಡಿ, 300,000 ಕೋಟಿ ನಮ್ಮ ರಾಜ್ಯದ ಬಜೆಟ್ ಇದ್ರೆ ಬರಗಾಲದಿಂದ ಸಂಕಷ್ಟ ಆಗಿ 30,000 ಕೋಟಿಗೂ ಅಧಿಕ ಭಾರವನ್ನು ಈಗ ರಾಜ್ಯ ಸರ್ಕಾರ ಅನುಭವಿಸಬೇಕಾಗಿದೆ. ಅದು ಬರಗಾಲದ ಸ್ಥಿತಿಯಿಂದಾಗಿ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ಈಗ ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಜೊತೆಗೆ ಈ ಬರಗಾಲದಿಂದ ಒಟ್ಟಾರೆಯಾಗಿ 4,860 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕೇಂದ್ರಕ್ಕೂ ಕೂಡ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿದೆ. ಒಟ್ಟಾರೆ ನಮಗೆ ಇಷ್ಟು ಲಾಸ್ ಆಗುತ್ತೆ, ಇಷ್ಟು ಹಣಕಾಸಿನ ಅಭಾವ ರಾಜ್ಯದಲ್ಲಿ ಉಂಟಾಗುತ್ತೆ, ರೈತರಿಗೆ ಇಷ್ಟೆಲ್ಲ ನಷ್ಟ ಉಂಟಾಗ್ತಾ ಇದೆ, ಅದಕ್ಕಾಗಿ ನಮ್ಮ ಕೈಯಿಂದ ಕೂಡ ಸಹಕಾರವನ್ನು ಕೊಡಬೇಕಾಗಿದೆ. ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಏನು ಕಾಯ್ದೆ ಇದೆ ಅದರ ಅನ್ವಯ ಒಂದಷ್ಟು ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿದೆ ಅಂತೇಳಿ ಬೇಡಿಕೆಯನ್ನು ಸಲ್ಲಿಸಲಾಗಿದೆ. ಅದು 4,860 ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೆ ನಿನ್ನೆಯ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಬರಗಾಲದಿಂದ 39.39 ಲಕ್ಷ ಹೆಕ್ಟರ್ ಕೃಷಿ ಬೆಳೆ ನಷ್ಟ ಆಗಿದೆ. ಸುಮಾರು 40 ಲಕ್ಷ ಹೆಕ್ಟರ್ ಇಡೀ ರಾಜ್ಯಾದ್ಯಂತ ಇವತ್ತು ಬರಪೀಡಿತದಿಂದಾಗಿ ಕೃಷಿ ಬೆಳೆ ನಷ್ಟ ಆದರೆ ಅದರಲ್ಲಿ 39.39 ಲಕ್ಷ ಹೆಕ್ಟರ್ ಕೃಷಿ ಬೆಳೆ ನಷ್ಟ ಆದರೆ 2 ಲಕ್ಷ ತೋಟಗಾರಿಕೆ ಬೆಳೆ ಕೂಡ ನಷ್ಟ ಆಗಿದೆ. 2 ಲಕ್ಷ ತೋಟಗಾರಿಕೆ ಬೆಳೆ ಕೂಡ ನಷ್ಟ ಆಗಿರುವಂಥದ್ದು. ಸೊ ಒಟ್ಟಾರೆ NDRF ಪ್ರಕಾರ ಇವತ್ತು ರಾಜ್ಯದಲ್ಲಿ ತಜ್ಞರ ಸಮ್ಮುಖದಲ್ಲಿ ಸಮೀಕ್ಷೆಯನ್ನು ಮಾಡಿದಾಗ 3,824.67 ಕೋಟಿ ರೂಪಾಯಿ ಪರಿಹಾರಕ್ಕೆ ಮನವಿಯನ್ನು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಒಟ್ಟು 2,655 ಕೋಟಿ ರೂಪಾಯಿ ತೋಟಗಾರಿಕೆಗೆ ಬೆಳೆ ನಷ್ಟ. ಒಂದು ಕಡೆ NDRF ಪ್ರಕಾರ 3,824.67 ಕೋಟಿ ರೂಪಾಯಿ ಪರಿಹಾರ ಕೃಷಿ ಬೆಳೆ ನಷ್ಟಕ್ಕೆ, ತೋಟಗಾರಿಕೆ ಬೆಳೆ ನಷ್ಟಕ್ಕೆ 2,655 ಕೋಟಿ ರೂಪಾಯಿ. ಸೊ ಈ ರೀತಿಯಾಗಿ ಒಟ್ಟಾರೆ ರಾಜ್ಯದಲ್ಲಿ ಇವತ್ತು ಬರಗಾಲ ಏನು ಸೃಷ್ಟಿಯಾಗಿದೆ ಅದಕ್ಕೆ ಕೇಂದ್ರದಿಂದ ಸಹಕಾರವನ್ನು ಕೇಳೋದಕ್ಕೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ತೋಟಗಾರಿಕೆ ಬೆಳೆ ನಷ್ಟಕ್ಕೆ 206 ಕೋಟಿ ಪರಿಹಾರಕ್ಕೆ ಒತ್ತಾಯವನ್ನು ಕೂಡ ಮಾಡಲಾಗುತ್ತೆ. 30,432 ಕೋಟಿ ಬರಗಾಲದಿಂದ ಇವತ್ತು ಕೃಷಿ ಬೆಳೆ ನಷ್ಟ ಆಗ್ತಾ ಇದೆ, ಅದಕ್ಕೆ ಪರಿಹಾರವನ್ನು 4,860 ಕೋಟಿ ಕೇಳಿದರೆ ಇತ್ತ ತೋಟಗಾರಿಕೆಗೆ ಬೆಳೆ ನಷ್ಟ ಎಷ್ಟಾಗುತ್ತೆ? 2,655 ಕೋಟಿ ನಷ್ಟ ಆದರೆ ಅದರಲ್ಲಿ 206 ಕೋಟಿ ಪರಿಹಾರವನ್ನು ಕೇಂದ್ರ ಸರ್ಕಾರದ ವಿಪತ್ತು ನಿರ್ವಹಣದಿಂದ ಸಿಗಲಿ ಅಂತ ಬೇಡಿಕೆಯನ್ನು ಇಡಲಾಗಿದೆ. 195 ಪಶು ಶಿಬಿರಕ್ಕಾಗಿ 104 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಡಲಾಗಿದೆ. 625 ಮೇವು ಬ್ಯಾಂಕ್ ಸ್ಥಾಪನೆಗೆ ಬೇಡಿಕೆಯನ್ನು ಇಡಲಾಗಿದೆ. ಇದಕ್ಕಾಗಿ 126.3 ಕೋಟಿ ರೂಪಾಯಿ ಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಲಾಗಿದೆ. ಔಷಧ 25 ಕೋಟಿ, ಆಹಾರಕ್ಕಾಗಿ ಮೇವು ಬೀಜಕ್ಕಾಗಿ 50 ಕೋಟಿ ರೂಪಾಯಿಗಾಗಿ ಸಹಕಾರವನ್ನು ಕೇಳಲಾಗಿದೆ. ದೆಹಲಿಗೆ ತೆರಳಿ ಮನವಿಯನ್ನು ಸಲ್ಲಿಸೋದಕ್ಕೆ ಕಂದಾಯ ಸಚಿವರಿಗೆ ಸಿಎಂ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಒಟ್ಟಾರೆ
ರಾಜ್ಯದಲ್ಲಿ ಇವತ್ತು ಬರಗಾಲದ ಛಾಯೆ ಮೂಡಿದ್ದು ರಾಜ್ಯದ ರೈತರ ಪಾಡು ಹೇಳತಿರದಾದ ಪರಿಸ್ಥಿತಿಗೆ ಬಂದಿದೆ ಬಟ್ ಇದೇ ಬರಗಾಲವನ್ನ ಇವತ್ತು ರಾಜ್ಯ ಯಾವ ರೀತಿ ಪರಿಗಣಿಸುತ್ತಾ ಇದೆ ಅಂತಂದ್ರೆ ಹಸಿರು ಬರ ಅಂತ ಹೇಳಿ ಪರಿಗಣಿಸುತ್ತಾ ಇದೆ ಇವತ್ತು ರಾಜ್ಯದಲ್ಲಿ ಹಸಿರಿದೆ ಆದರೆ ಫಲ ಇಲ್ಲ ಫಲಿಸದೆ ಫಲಿಸದ ಫಲ ರಾಜ್ಯದಲ್ಲಿ ಇವತ್ತು ಸೃಷ್ಟಿಯಾಗಿದೆ ಫಲವನ್ನ ಪಡೆಕೊಳ್ಳಕ ಆಗದೇ ಇರುವಂತ ಹಸಿರು ಛಾಯೆ ಇವತ್ತು ರಾಜ್ಯದಲ್ಲಿ ಮೂಡಿದೆ ಮಳೆ ಆಗಾಗ ಆಗಿರೋದ್ರಿಂದ ಭೂಮಿ ತಂಪಾಗಿರೋದ್ರಿಂದ ಎಲ್ಲ ಒಂದ ಕಡೆ ಹಸಿರು ಛಾಯೆ ಕಾಣ್ತಾ ಇದೆ ಬಿಟ್ರೆ ಫಲವತ್ತಾದ ಫಲವನ್ನ ಬೆಳೆಯೋದಕ್ಕೆ ಬೇಕಾಗಿರುವಂತ ಮಳೆ ಆಗಲಿಲ್ಲ ಮುಂಗಾರು ಮಳೆ ಕೈಕೊಂಡಿದೆ ಹಿಂಗಾರು ಮಳೆಯ ಒಂದು ಅವಲಂಬನೆಯನ್ನ ರಾಜ್ಯದ ರೈತ ಅನುಸರಿಸಬೇಕಾಯಿತು ಮುಂಗಾರು ಮಳೆ ಬೆಳೆಯನ್ನ ಕೈಬಿಟ್ಟು ಹಿಂಗಾರು ಬೆಳೆಯನ್ನ ಮಾರು ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಯಿತು ಆದರೂ ಹಿಂಗಾರು ಮಳೆ ಕೂಡ ಇವತ್ತು ಕೈಕೊಟ್ಟಿರೋದ್ರಿಂದ ರಾಜ್ಯದಲ್ಲಿ ಅಕ್ಷರಶಃ ಕಂಡು ಕೇಳರಿಯದಂತ ಬರಗಾಲದ ಛಾಯೆ ಮೂಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಈಗಾಗಲೇ ರಾಜ್ಯದಲ್ಲಿ ಏನು ಹಲವು ತಜ್ಞರು ಹೋಗಿ ಸಮೀಕ್ಷೆಗಳನ್ನು ನಡೆಸಿ ವರದಿಯನ್ನು ಸಿದ್ಧಪಡಿಸಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ತೆಗೆದುಕೊಂಡಿದೆ ಕೇಂದ್ರ ಇದೆಲ್ಲವನ್ನು ಕೂಡ ಪರಿಗಣಿಸುತ್ತಾ ರಾಜ್ಯಕ್ಕೆ ವಿಪತ್ತು ನಿರ್ವಹಣಾ ನಿಧಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡುತ್ತಾ ರಾಜ್ಯದ ರೈತರ ಗೋಳಿಗೆ ಕೇಂದ್ರ ಸರ್ಕಾರ ಕಿವಿಗೊಡುತ್ತಾ ಕಾದು ನೋಡಬೇಕಷ್ಟೇ